ಮೊಳಕಾಲ್ಮೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣದಿಂದಾಗಿ ಮನೆ ಕಳೆದುಕೊಂಡ ನಿರಾಶ್ರಿತರಾದ ಅಂಬೇಡ್ಕರ್ ಕಾಲೋನಿಯ ನಿವಾಸಿಗಳಿಗೆ ಗುರುವಾರದಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಬಿ ಯೋಗೇಶ ಬಾಬು ಅವರು ಸಾಂತ್ವನ ಹೇಳಿ ನಿರಾಶ್ರಿತರ ಕುಟುಂಬಗಳ ಸಮಸ್ಯೆಯನ್ನು ಆಲಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಕರುಣಾಡ ಜಿಯಾ ಉಲ್ಲಾ ಅವರಿಂದ ನಿರಾಶ್ರಿತರ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಮಾತನಾಡಿದ್ದಾರೆ. ಪಟ್ಟಣ ಪಂಚಾಯಿತಿ ಅಭಿವೃದ್ಧಿಯ ನೆಪದಲ್ಲಿ ಯಾವುದೇ ರೀತಿಯಾಗಿ ಮನೆ ಮಾಲೀಕರಿಗೆ ನೋಟಿಸ್ ನೀಡದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಕೂಡ ತೆರವುಗೊಳಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು, ನೊಂದ ಕುಟುಂಬಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ರಸ್ತೆ ಅಗಲೀಕರಣ ವಿಚಾರದಲ್ಲಿ ಸರ್ವಾಧಿಕಾರಿ ಆಡಳಿತ ನಡೆಯುತ್ತಿದೆ. ಪೊಲೀಸ್ ಇಲಾಖೆ, ಪಟ್ಟಣ ಪಂಚಾಯಿತಿ ಸೇರಿದಂತೆ ಹಲವು ಇಲಾಖಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇನ್ನು ತಾಲೂಕಾ ಪಂಚಾಯಿತಿಯ ಇಒ ಹಾಗೂ ತಹಸೀಲ್ದಾರ್ಗಳು ಸಚಿವರ ಕೈಗೊಂಬೆಗಳಾಗಿದ್ದಾರೆ ಎಂದು, ಇದು ಅಧಿಕಾರ ಶಾಶ್ವತವಲ್ಲ, ಬಡವರ ಶಾಪ ತಟ್ಟೆ ತಟ್ಟುತ್ತದೆ ಎಂದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಭಿವೃದ್ಧಿನೇ ಮಾಡಿಲ್ಲ, ಆ ನಿಟ್ಟಿನಲ್ಲಿ ನಮಗೆಲ್ಲ ಕೊರಗೈತೆ. ಆದರೆ ಅವರು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ನೆಪದಲ್ಲಿ ಇವತ್ತು ಏಕಾಏಕಿ ನೋಟಿಸ್ಗಳು ಕೊಡದಿದ್ದಂಗೆ, ನಿಮ್ಗೆ ಯಾರು ಗಮನಕ್ಕೆ ತರದಿದ್ದಂಗೆ, ನಿಮ್ಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದಂಗೆ, ಇವತ್ತು ಮನೇಲಿ ಇದ್ದಾರಲ್ಲ, ಇವತ್ತು ಬೀದಿಲಿ ಬಂದು ನಿಂತ್ಕೊಂಡಂಗೆ ಮಾಡಿದಾರಲ್ಲ, ಇದಕ್ಕೆ ನಮ್ಮ ಹೋರಾಟ ಐತೆ, ಧಿಕ್ಕಾರ ಐತೆ, ನಾವು ತೀರ್ವ ಖಂಡಿಸ್ತೀವಿ. ಇವತ್ತು ನಾವು ಪ್ರತಿಭಟನೆ, ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಇಲಾಖೆಯವರು ಈಗ ಮೇಕೆದಾಟ ಪಾದಯಾತ್ರೆಯನ್ನು ಕೂಡ ಮೊಟಕುಗೊಳಿಸಿದ್ರು, ಅದೇ ರೀತಿ ತೊಂದರೆ ಆಗುತ್ತೆ. ಕಾನೂನಲ್ಲಿ ತೊಡಗಿರೋದ್ರಿಂದ ನಾವು ಪ್ರತಿಭಟನೆ ಮಾಡಿದಂಗೆ ಕಾನೂನು ರೀತಿಯಾದ ಹೋರಾಟವನ್ನು ಮಾಡ್ತೀವಿ. 1ನೇ ತಾರೀಕು ಆದ ನಂತರ ನಾವು ಇವತ್ತು ಮೊಳಕಾಲ್ಮೂರು ಪಟ್ಟಣದಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಇಲ್ಲಿ ಏನಾಗಿದೆ, ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆ. ಇಂಥ ಸರ್ವಾಧಿಕಾರಿ ಆಡಳಿತಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ. ಇಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಶಾಮೀಲಾಗಿ ಪೊಲೀಸ್ ಇಲಾಖೆಯವರು, ಪಟ್ಟಣ ಪಂಚಾಯಿತಿಯವರು, ಎಲ್ಲಾ ಆಡಳಿತ ವ್ಯವಸ್ಥೆ ತಹಸೀಲ್ದಾರರಿಂದ ಹಿಡಿದು ಇಒರಿಂದ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಅವರು ಕೈಗೊಂಬೆ ಆಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈ ಬಡವರ ಶಾಪ ನಿಜವಾಗ್ಲೂ ಕೂಡ ಅವ್ರಿಗೆ ತಟ್ಟೆ ತಟ್ಟುತ್ತೆ. ಈ ಅಧಿಕಾರ ಯಾವತ್ತೂ ಯಾರಿಗೂ ಶಾಶ್ವತ ಅಲ್ಲ. ಅವರು ಅಧಿಕಾರ ಇದ್ದಾಗ ಒಳ್ಳೆ ರೀತಿ ನಡ್ಕೋಬೇಕಾಗಿತ್ತು, ಕಾನೂನನ್ನು ಪಾಲಿಸಬೇಕಾಗಿತ್ತು. ಈ ನ್ಯಾಷನಲ್ ಹೈವೇ ಆಗ್ಬೋದು, ರಾಜ್ಯ ಹೈವೇ ಆಗ್ಬೋದು, ಸ್ಟೇಟ್ ಹೈವೇ ಆಗ್ಬೋದು, ಏನು ಕಾನೂನು ಇದಾವೆ ಅದ್ರ ಪ್ರಕಾರ ಅವರು ನೋಟಿಸ್ ಕೊಡಬೇಕಾಗಿತ್ತು, ಪರಿಹಾರ ಕೊಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಅವರು ಯಾವುದನ್ನು ಕೂಡ ಮಾಡಿಲ್ಲ. ಇದು ನೋಡ್ತಾ ಇದ್ರೆ ಇದೊಂಥರ ಸರ್ವಾಧಿಕಾರ ಆಡಳಿತ, ಈ ದಬ್ಬಾಳಿಕೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಸೀವುಲ್ಲಾ, ಜಿಯಾವುಲ್ಲಾ ಬಸನ್ ಮತ್ತು ಜಿಎನ್ ಜಗದೀಶ್, ಬಿಜಿ ಕೆರೆ ನಾಗಭೂಷಣ್, ರಫಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಗಂಗಾಧರ ಪಿಎಂ, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.